वेलकम टू कॉमर्स क्लासेस इवत्तिन ओंदु वीडियो दल्ली क्याश फ्लो स्टेटमेंट ई चाप्टर अल्ली क्याश फ्लो फ्रम ऑपरेटिंग आक्टिविटीस मेले ओंदु 6 मार्क्स प्रॉब्लम ना डिस्कस मार्ता होगता इदिनि क्याश फ्लो फ्रम ऑपरेटिंग आक्टिविटीस क्याश फ्लो स्टेटमेंट चाप्टर अल्ली ऑपरेटिंग आक्टिविटीस इन्वेस्टिंग आक्टिविटीस एंड फाइनेंशियल आक्टिविटीस 3 टाइप्स बरुत्ते ಅಮೂರನ್ನು ಕೂಡ ಸೇರಿಸಿ ನಾವು ಜೊತೆಗೆ ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡ್ತೀವಿ ಅದು 12 ಮಾರ್ಕ್ಸ್ ಗೆ ಕೇಳುವಂತ ಪ್ರಾಬ್ಲಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಬರಿ ಸಿಂಪಲ್ ಆಗಿ ಇದು ಒಂದನ್ನೇ ಕೇಳಿದ್ರೆ 6 ಮಾರ್ಕ್ಸ್ ಗೆ ಕೇಳ್ತಾರೆ ಫಸ್ಟ್ ಫಾರ್ಮ್ಯಾಟ್ ಅನ್ನು ನೋಡೋಣ ಅದಾದ ಮೇಲೆ ಅದರ ಒಂದು ಎಕ್ಸಾಮ್ ನ ಎಕ್ಸಾಂಪಲ್ ತಗೊಬಿಟ್ಟು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಫಾರ್ಮ್ಯಾಟ್ ಈ ರೀತಿ ಇದೆ ಪಾರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಬ್ರಾಕೆಟ್ ಅಲ್ಲಿ ರೂಪೀಸ್ ಇರಬೇಕು ಅಮೌಂಟ್ ಕಾಲಂ ಅಲ್ಲಿ फस्ट आइटम नेट प्रॉफिट बिफोर टैक्स बिफोर टैक्स इन नेट प्रॉफिट इरुत्ते आ नेट प्रॉफिट ना तगोल्तीवि फस्ट आइटम इदे इरुत्ते अमाउंट ना इल्ली नावु हाकबेकु नेक्स्ट ऐड नॉन कैश आर ऑपरेटिंग एक्सपेंसेस ओंदु नॉन ऑपरेटिंग एक्सपेंसेस अन्नु नावु इल्ली ऐड माड्ता होग्तीवि ಯಾವ ಯಾವದಲ್ಲ ಇದೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡೆಪ್ರಿಸಿಯೇಷನ್ ಆಗಿರಬಹುದು ಗುಡ್ ವಿಲ್ ಅಮಾರ್ಟೈಸ್ಡ್ ಆಗಿರಬಹುದು ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಒಂದು ಅಸೆಟ್ ಅನ್ನು ಸೇಲ್ ಮಾಡಿದಾಗ ನಮಗೆ ಲಾಸ್ ಆಗಿರೋದಾಗಿರಬಹುದು ಅಥವಾ ಶೇರ್ ಡಿಸ್ಕೌಂಟ್ ರಿಟರ್ನ್ ಆಫ್ ಡಿಸ್ಕೌಂಟ್ ಅನ್ನು ನಾವು ರಿಟರ್ನ್ ಆಫ್ ಮಾಡಿರೋದಾಗಿರಬಹುದು ಇವೆಲ್ಲ ಕೂಡ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ ಇದರಲ್ಲಿ ಯಾವುದಾದರೂ ಒಂದು ಎಕ್ಸ್ಪೆನ್ಸಸ್ ಗಳಿದ್ರೆ ಪ್ರಾಬ್ಲಮ್ ಅಲ್ಲಿ ನಾವು ಅದನ್ನು ಆಡ್ ಮಾಡಬೇಕು ನೆಟ್ ಪ್ರಾಫಿಟ್ ಗೆ ನೆಕ್ಸ್ಟ್ लेस नॉन ऑपरेटिंग इनकम प्रॉफिट ऑन सेल ऑफ द असेट ना वो असेट ना सेल मार्दा नमगे प्रॉफिट आगे अदन ना नॉन ऑपरेटिंग इनकम तगोल्ती अमाउंट अमाउंट कॉलम हाकु नॉन ऑपरेटिंग एक्सपेंसेस ऐड माड़ी नॉन ऑपरेटिंग इनकम लेस मेले नमगे वो अमाउंट सिगते अदन ऑपरेटिंग प्रॉफिट बिफोर वर्किंग कैपिटल करीती ऑपरेटिंग प्रॉफिट बिफोर वर्किंग कैपिटल नेक्स्ट ऐड इनक्रीज करेंट लायबिलिटी करेंट लायबिलिटीज यावदादरू इनक्रीज आगिद्रे नावु अदन्न ऐड माड्तीवि करेंट असेट्स यावदादरू डिक्रीज आगिद्रे अदन्नु कूड नावु ऐड माड्तीवि करेंट लायबिलिटीज ट्रेड्स पेयबल अथवा बिल्स पेयबल नेक्स्ट वन इनक्रीज करेंट असेट्स करेंट असेट इनक्रीज आगिद्रे इदक्के वैस वर्सा उल्टा आगिरुत्ते ಮತ್ತೆ ಡಿಕ್ರೀಸ್ ಕರೆಂಟ್ ಲಯಬಿಲಿಟಿ ಇದರ ಏನು ಮಾಡ್ತೀವಿ ಲೆಸ್ ಮಾಡ್ತೀವಿ ಇದಿಷ್ಟನ್ನು ಕೂಡ ಚೇಂಜ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆಗುತ್ತೆ ಅಮೌಂಟ್ ಅನ್ನು ಅಮೌಂಟ್ ಕಾಲಂ ಅಲ್ಲಿ ಹಾಕ್ತೀವಿ ಇದನ್ನ ಇಷ್ಟನ್ನ ಆಡ್ ಮಾಡಿ ಇಷ್ಟನ್ನ ಲೆಸ್ ಮಾಡಿದ ಮೇಲೆ ನಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಸಿಗುತ್ತೆ ಟ್ಯಾಕ್ಸ್ ಏನಾದರೂ ಇದ್ರೆ ನಾವು ಅದನ್ನ ಟ್ಯಾಕ್ಸ್ ನ ಡಿಡಕ್ಟ್ ಮಾಡ್ತೀವಿ ಲೆಸ್ ಮಾಡಬೇಕು ಫೈನಲ್ ಆಗಿ ನಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಸಿಗುತ್ತೆ ಇದಿಷ್ಟು ಫಾರ್ಮ್ಯಾಟ್ ಈ ಒಂದು ಫಾರ್ಮ್ಯಾಟ್ ಅನ್ನು ನೋಡಿಕೊಂಡ್ರೆ ನಾವು ಈಜಿಯಾಗಿ ಈ ಪ್ರಾಬ್ಲಮ್ ನ ಬಿಡಿಸ್ತಾ ಹೋಗಬಹುದು 6 ಮಾರ್ಕ್ಸ್ ಇರುತ್ತೆ ತುಂಬಾ ಸಿಂಪಲ್ ಆದ ಪ್ರಾಬ್ಲಮ್ ಇದು ಒಂದು ಪ್ರಾಬ್ಲಮ್ ನ ತಗೊಂಡಿದ್ದೀನಿ ಎಕ್ಸಾಂಪಲ್ ನೆಟ್ ಪ್ರಾಫಿಟ್ 1 ಲಕ್ಷ ರೂಪೀಸ್ ಇದೆ 20,000 ಡೆಪ್ರಿಸಿಯೇಷನ್ ಆನ್ ಅಸೆಟ್ಸ್ ಡೆಪ್ರಿಸಿಯೇಷನ್ 20,000 ರೂಪೀಸ್ ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ 1 ಲಕ್ಷ ರೂಪೀಸ್ ಇದೆ ನೆಕ್ಸ್ಟ್ ಟ್ರಾನ್ಸ್‌ಫರ್ ಟು ಜನರಲ್ ರಿಸರ್ವ್ 30,000 ಒಂದು ಜನರಲ್ ರಿಸರ್ವ್ ಗೆ 30,000 ರೂಪೀಸ್ ಟ್ರಾನ್ಸ್‌ಫರ್ ಮಾಡಿದರೆ ಗುಡ್ ವಿಲ್ ಅಮಾರ್ಟೈಸ್ಡ್ ವಾಸ್ ರೂಪೀಸ್ 7,000 7,000 ಗುಡ್ ವಿಲ್ ಇದೆ ಅದನ್ನ ಅಮಾರ್ಟೈಸ್ ಆಗ್ತಾ ಇದೆ ನೆಕ್ಸ್ಟ್ ಗೇನ್ ಆನ್ ಸೇಲ್ ಆಫ್ ಮಷಿನರಿ ನಾವು ಒಂದು ಮಷಿನರಿನ ಸೇಲ್ ಮಾಡ್ತಾ ಇದೀವಿ ಅದರಿಂದ ಗೇನ್ ಅಂದ್ರೆ ಪ್ರಾಫಿಟ್ ಆಗಿದೆ ಓಕೆ ಇಷ್ಟು ಇನ್ಫರ್ಮೇಷನ್ ನ ಕೊಟ್ಟಿದ್ದಾರೆ ಟ್ರೇಡ್ ರಿಸೀವಬಲ್ ಇನ್ಕ್ರೀಸ್ ಆಗಿದೆ ಟ್ರೇಡ್ ಪೇಯಬಲ್ ಕೂಡ ಇನ್ಕ್ರೀಸ್ ಆಗಿದೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ ಔಟ್‌ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗಿದೆ ಟ್ರೇಡ್ ರಿಸೀವಬಲ್ ಅಂದ್ರೆ ಕರೆಂಟ್ ಅಸೆಟ್ಸ್ ಆಗುತ್ತೆ ಇನ್ಕ್ರೀಸ್ ಆಗಿದೆ ನೋಡಿ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಲೆಸ್ ಮಾಡಬೇಕು ಟ್ರೇಡ್ ಪೇಯಬಲ್ 6000 ರೂಪೀಸ್ ಇನ್ಕ್ರೀಸ್ ಆಗಿದೆ ಟ್ರೇಡ್ ಪೇಯಬಲ್ ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಆಡ್ ಮಾಡಬೇಕು ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂದ್ರೆ ಕರೆಂಟ್ ಅಸೆಟ್ಸ್ ಅಂಡರ್ ಅಲ್ಲಿ ತಗೊಳ್ತೀವಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೀವಿ ಇನ್ಕ್ರೀಸ್ ಕರೆಂಟ್ ಅಸೆಟ್ಸ್ ಲೆಸ್ ಮಾಡಬೇಕು ಔಟ್‌ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಡಿಕ್ರೀಸ್
ಕರೆಂಟ್ ಲಯಬಿಲಿಟಿ ಔಟ್ಸ್ಟ್ಯಾಂಡಿಂಗ್ ಅಂದರೆ ಕರೆಂಟ್ ಲಯಬಿಲಿಟಿ ನಾವು ಕೊಡಬೇಕಾಗಿರೋದು ಪೆಂಡಿಂಗ್ ಇರೋದನ್ನು ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಪ್ರೀಪೇಯ್ಡ್ ಅಂದರೆ ಅಡ್ವಾನ್ಸ್ ಆಗಿ ಕೊಟ್ಟಿರೋದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗಿದೆ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದರೆ ಲೆಸ್ ಮಾಡಬೇಕು ಇಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ನ ಮಾಡಬೇಕು ಅದಕ್ಕೆ ಫಾರ್ಮೆಟ್ ಈ ರೀತಿ ಇದೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಪರ್ಟಿಕ್ಯುಲರ್ಸ್ ಅಮೌಂಟು ಫಸ್ಟ್ ಐಟಮ್ನ ಏನು ತಗೊಳ್ತೀವಿ ನೆಟ್ ಪ್ರಾಫಿಟ್ನ ತಗೋಬೇಕು ನೋಡಿ ನಾವು ಫಾರ್ಮೆಟಲ್ಲಿ ಇದೆಯಲ್ಲ ಫಾರ್ಮೆಟ್ ಪ್ರಕಾರನೇ ಮಾಡ್ತಾ ಹೋಗಬೇಕು ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ 1 ಲ್ಯಾಕ್ ಇದೆ ಮತ್ತು ನೋಡಿ ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 30,000 ಇದು ಕೂಡ ನಮಗೆ ಪ್ರಾಫಿಟ್ ಆಗಿರುತ್ತೆ ಪ್ರಾಫಿಟನ್ನು ನಾವು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ ಅಷ್ಟೇ ಸೊ ಈ 1 ಲ್ಯಾಕ್ ಪ್ಲಸ್ ಈ 30,000 ಆ್ಯಡ್ ಮಾಡಿಕೊಂಡ್ರೆ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ ಬೇಕಂದರೆ ನೀವು ನೋಟ್ ಬರಿಬೋದು ನೋಟ್ ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಎಷ್ಟಿದೆ 1 ಲ್ಯಾಕ್ ರುಪೀಸ್ ಇದೆ ಪ್ಲಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 30,000 ರುಪೀಸ್ ಇದೆ 1,30,000 ಈಗಿದನ್ನು ನಾವು ಇಲ್ಲಿ ತಗೋಬೇಕು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 1,30,000 ಇದೆ ಇದಕ್ಕೆ ಆ್ಯಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಇನ್ಕಮ್ ಯಾವ್ಯಾವುದಿದೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕು ಯಾವ್ಯಾವುದಿದೆ ಈ ಪ್ರಾಬ್ಲಮಲ್ಲಿ ನೋಡಿ ಡೆಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾರೆ ಗುಡ್ ವಿಲ್ ಅಮರ್ಟೈಸ್ಡ್ ಅಂತ ಕೊಟ್ಟಿದ್ದಾರೆ ಇವೆರಡನ್ನು ಕೂಡ ನಾವು ಆ್ಯಡ್ ಮಾಡಬೇಕು ಓಕೆ ಡೆಪ್ರಿಸಿಯೇಷನ್ 20,000 ಗುಡ್ ವಿಲ್ ಅಮರ್ಟೈಸ್ಡ್ ಎಷ್ಟಿದೆ ಗುಡ್ ವಿಲ್ ಅಮರ್ಟೈಸ್ಡ್ 7,000 ರುಪೀಸ್ ಇದೆ ಕ್ವಶನಲ್ಲಿ ಓಕೆ ಅದನ್ನು ತಗೊಂಡಿದ್ದೀವಿ ಈಗ ಟೋಟಲ್ ಎಷ್ಟಾಯಿತು 1,30,000 27,000 ಹೋದರೆ 1,03,000 ರುಪೀಸ್ ಬರುತ್ತೆ ನೆಕ್ಸ್ಟ್ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ ನಾನ್ ಆಪರೇಟಿಂಗ್ ಇನ್ಕಮ್ ಯಾವ್ಯಾವುದಿದೆ ನಾನ್ ಆಪರೇಟಿಂಗ್ ಇನ್ಕಮ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ ಎಷ್ಟಿದೆ ಪ್ರಾಫಿಟ್ ಆನ್ ಸೇಲ್ ಆಫ್ ಗೇನ್ ಆನ್ ಸೇಲ್ ಆಫ್ ಮೆಷಿನರಿ 3,000 ರುಪೀಸ್ ಇದೆ ನಾವೀಗ ಇಲ್ಲಿ 3,000 ತಗೋಬೇಕು ಸಾರಿ ಇದನ್ನು ಆ್ಯಡ್ ಮಾಡಬೇಕು 1,30,000 ಪ್ಲಸ್ 27,000 1,57,000 ಈಗ ಈ 3,000 ಲೆಸ್ ಮಾಡಿದರೆ ಆ್ಯಡ್ ಮಾಡಿದ್ದೀವಿ 1,57,000 ಬಂದಿದೆ ಮತ್ತು ಲೆಸ್ ನಾನ್ ಆಪರೇಟಿಂಗ್ ಇನ್ಕಮನ್ನು ಲೆಸ್ ಮಾಡಿದ್ದೀವಿ 3,000 1,54,000 ಸಿಕ್ತು ಇದು ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ ಆಪರೇಟಿಂಗ್ ಪ್ರಾಫಿಟ್ ಟ್ರೇಡ್ ರಿಸಿವೇಬಲ್ ಇನ್ಕ್ರೀಸ್ 3,000 ರುಪೀಸ್ ಟ್ರೇಡ್ ರಿಸಿವೇಬಲ್ ಅಂದರೆ ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದರೆ ಏನು ಮಾಡಬೇಕು ಲೆಸ್ ಮಾಡಬೇಕು ಫಾರ್ಮೆಟಿಂದ ನೋಡ್ಕೊಳ್ಳಿ ಸೊ ಲೆಸ್ ಮಾಡಬೇಕು ನೆಕ್ಸ್ಟ್ ಟ್ರೇಡ್ ಪೇಯಬಲ್ ಇನ್ಕ್ರೀಸ್ ಟ್ರೇಡ್ ಪೇಯಬಲ್ ಅಂದರೆ ಕರೆಂಟ್ ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ ಆ್ಯಡ್ ಮಾಡಬೇಕು ನೆಕ್ಸ್ಟ್ ಒನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನೋದು ಒಂದು ಕರೆಂಟ್ ಅಸೆಟ್ಸ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದರೆ ಲೆಸ್ ಮಾಡ್ತೀವಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದೆ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದರೆ ಲೆಸ್ ಮಾಡ್ತೀವಿ ಇಷ್ಟನ್ನು ಮಾಡಿದರೆ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ ಈಗ ಇಲ್ಲಿ ಬರಿತಾ ಹೋಗೋಣ ನೋಡಿ ಪ್ರಾಬ್ಲಮ್ ಇಲ್ಲೇ ಪಕ್ಕದಲ್ಲೇ ಇದೆ ಟ್ರೇಡ್ ರಿಸಿವೇಬಲ್ ಇದೆ ಈಗ ಇಲ್ಲಿ ಕ್ವಶನಲ್ಲಿ ಏನು ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಅದೇ ರೀತಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಟ್ರೇಡ್ ರಿಸಿವೇಬಲ್ ಇನ್ಕ್ರೀಸ್ ಆಗಿದೆ ಮೈನಸ್ ಮಾಡ್ಕೊಂಡಿದ್ದೀನಿ ಟ್ರೇಡ್ ಪೇಯಬಲ್ ಇನ್ಕ್ರೀಸ್ ಆಗಿದೆ ಆ್ಯಡ್ ಮಾಡಿದ್ದೀನಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ ಲೆಸ್ ಮಾಡಿದ್ದೀನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗಿದೆ ಲೆಸ್ ಮಾಡಿದ್ದೀನಿ ಮೈನಸ್ ಮಾಡೋದನ್ನೆಲ್ಲ ನಾನು ವ್ಯಾಲ್ಯೂನ ಬ್ರಾಕೆಟಲ್ಲಿ ಹಾಕಿದ್ದೀನಿ ಈ ರೀತಿ ಬ್ರಾಕೆಟಲ್ಲಿ ಹಾಕ್ತಾ ಹೋಗಬೇಕು ನೆಕ್ಸ್ಟು 6,000 ರುಪೀಸ್ ಮಾತ್ರ ಆ್ಯಡ್ ಮಾಡಬೇಕು ಹಾಗೆ ಇಟ್ಕೊಂಡಿದ್ದೀನಿ
ಏನ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಇತ್ತು ಅದರಿಂದ ಲೆಸ್ ಮಾಡಿದಾಗ ನಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಸಿಗುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಟ್ಯಾಕ್ಸ್ ಅನ್ನ ಕೊಟ್ಟಿಲ್ಲ. ಟ್ಯಾಕ್ಸ್ ಇದ್ರೆ ಏನ್ ಮಾಡಬೇಕು? ಲೆಸ್ ಟ್ಯಾಕ್ಸ್ ಅನ್ನ ಮಾಡಬೇಕು ಈ ಅಮೌಂಟ್ ಇಂದ. ಮತ್ತೆ ಲಾಸ್ಟ್ ಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಸಿಗುತ್ತೆ. ಈಗ ಇಲ್ಲಿ ಟ್ಯಾಕ್ಸ್ ಇಲ್ಲದಿರೋ ಕಾರಣ ನಮಗೆ ಈಗ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆದಾಗಲೇ ನಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಸಿಗುತ್ತೆ. ಇದಿಷ್ಟು 6 ಮಾರ್ಕ್ಸ್ ಗೆ ಕೇಳುವಂತ ಒಂದು ಸಿಂಪಲ್ ಆಗಿರೋ ಪ್ರಾಬ್ಲಮ್. ಈ ಒಂದು ಫಾರ್ಮ್ಯಾಟ್ ಅನ್ನು ನೀಟಾಗಿ ನೋಡ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಕೂಡ ಈಜಿ ಆಗ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ನಿಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ತರಗತಿಗಳ ಅಪ್ಡೇಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ.